ಇನ್ನು ಏನಪ್ಪಾಯ ಆಸ್ಪತ್ರೆಯಿಂದ ಅಪರೂಪದ ಕ್ಯಾನ್ಸರ್ ಕಾಯಿಲೆ ನಿರ್ಮೂಲನೆಯಾಗಿದ್ದು ಇಂತಹ ಶಸ್ತ್ರಚಿಕಿತ್ಸೆ ಭಾರತದಲ್ಲಿಯೇ ಪ್ರಥಮವಾಗಿದೆ. ಏನಪ್ಪಾಯ ಆಸ್ಪತ್ರೆಯಿಂದ ಎದೆಕೂಡಿನ ಅಪರೂಪದ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಸುಮಾರು 32 ವರ್ಷದ ಶ್ವೇತ ಎಂಬ ಮಹಿಳೆಯಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡಿದ್ದು ಕೇರಳದ ಕೊಯಮುತ್ತೂರಿನ ಆಸ್ಪತ್ರೆಯಲ್ಲಿ 6 ಬಾರಿ ಶಸ್ತ್ರಚಿಕಿತ್ಸೆ ಒಳಗಾಗಿದ್ದರು. ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಆದರೆ ಏನಪ್ಪಾಯ ಸರ್ಜಿಕಲ್ ಕ್ಯಾನ್ಸರ್ ವೈದ್ಯರ ತಂಡ ಟ್ಯೂಮರ್ ಬೋರ್ಡ್ನಲ್ಲಿ ಚರ್ಚಿಸಿ 9 ಪಕ್ಕೆಡುಬುಗಳ ಜೊತೆಗೆ ಇರುವ ಗಂಟು ಮತ್ತು ಶ್ವಾಸಕೋಶದ ಭಾಗದ ಒಂದು ಸಣ್ಣ ತುಣುಕನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದುಹಾಕಿ ಬಲ ಶ್ವಾಸಕೋಶ ಮತ್ತು ಎದೆಯ ಗೋಡೆಯ ಭಾಗವನ್ನು ಡಯಲ್ ಮೆಶ್ ಮತ್ತು ಟೈಟಾನಿಯಂ ಪ್ಲೇಟ್ಗಳಿಂದ ಕೂಡಿದ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಿರ್ವಹಿಸುವ ಮೂಲಕ ಈ ಎದೆಕೂಡಿನ ಕ್ಯಾನ್ಸರ್ ಕಾಯಿಲೆಯನ್ನು ನಿರ್ಮೂಲನೆ ಮಾಡಿದೆ. ಇನ್ನು ಇಂತಹ ಶಸ್ತ್ರಚಿಕಿತ್ಸೆ ಭಾರತದಲ್ಲಿಯೇ ಪ್ರಥಮವಾಗಿದ್ದು ಏನಪ್ಪಾಯ ವೈದ್ಯರ ತಂಡ ಮತ್ತೊಂದು ಸಾಧನೆಯನ್ನು ತನ್ನ ಮುಡಿಗೆ ಹೆಸರಿಸಿಕೊಂಡಿದೆ. ರೋಗಿಯು ಮೊದಲಿನಂತೆ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೈದ್ಯ ರೋಹನ್ ಶೆಟ್ಟಿ ತಿಳಿಸಿದರು. ಡಾಕ್ಟರ್ ಆರ್ಎಂ ವಿಜಯಕುಮಾರ್, ಡಾಕ್ಟರ್ ಅಮರ್ ರಾವ್, ಜಲ್ಲುದ್ದೀನ್ ಅಕ್ಬರ್ ಇನ್ನಿತರರು ಉಪಸ್ಥಿತರಿದ್ದರು. ಹಾಸ್ಪಿಟಲಲ್ಲಿ ದೊಡ್ಡ ಒಂದು ಹಾಸ್ಪಿಟಲಲ್ಲಿ ಆಪರೇಟ್ ಆಯಿತು. ಆಮೇಲೆ ಅದು ಕ್ಲಿಯರ್ ಆಗಲಿಲ್ಲ, ತಿರ್ಗಾ ಬಂತು. ಅದಕ್ಕೆ ಅವರು ಆಮೇಲೆ ಅಲ್ಲಿಂದ ಕ್ಯಾಲಿಕಟ್ಟಲ್ಲಿರುವ ಇಂಡಿಯನ್ ಹಾಸ್ಪಿಟಲಲ್ಲಿ ಅಲ್ಲಿ ಹೋದರು. ಅಲ್ಲಿಂದ ಆಪರೇಟ್ ಮಾಡಿದರು. ಆಮೇಲೆ ಅದು ಕ್ಲಿಯರ್ ಆಗಲಿಲ್ಲ. ಆಮೇಲೆ ತಿರ್ಗಾ ದೊಡ್ಡದಾಗಿ ಬಂತು. ಆಗ ಆ ಥರ ಬಂದಾಗ ತಿರ್ಗಾ ಅಲ್ಲಿ MVRಲ್ಲಿ ಆಪರೇಷನ್ ಮಾಡೋಕ್ಕೆ ಅವ್ರು ರೆಡಿ ಇರಲಿಲ್ಲ, ಕಷ್ಟ ಇದೆ ಅಂತ ಹೇಳಿ ಅದು ವಾಪಸ್ ಕೊಯಮತ್ತೂರಿಗೆ ಹೋದರು. ಕೊಯಮತ್ತೂರಲ್ಲಿನೂ ಅವರು ಮಾಡೋಕ್ಕೆ ಸಾಧ್ಯ ಎಲ್ಲ ಹೇಳಿ ಮತ್ತು ಟಾಟಾದಲ್ಲಿ ಮಾತಾಡಿ ಟಾಟಾಕ್ಕೆ ಕಳಿಸಿದ್ರು ಮುಂಬೈಗೆ. ಮುಂಬೈಯಲ್ಲಿ ಒಂದು ವಾರ 10 ದಿನ ಅಲ್ಲಿ ಬಿಟ್ಟು ಅವರು ಅಲ್ಲಿ ಸಾಧ್ಯವೇ ಇಲ್ಲ ಮಾಡಿದ್ರೆ ಅಂತ ತಿರ್ಗಿ ಅವ್ರಿಗೆ ಕಳಿಸಿದ್ರು. ಇವರು ಆಮೇಲೆ ಹುಡ್ತಾ ಹುಡ್ತಾ ಇದೇ ಇಲ್ಲ, ನಾನು ಈ ಥರ ನಿಮ್ಮ ಹತ್ರ ಬರ್ತಾ ಇರ್ತೀನಲ್ಲ, ಯಾವುದು ಮೀಡಿಯಾದವರು ಅವ್ರಿಗೆ ಹೇಳಿ ಮಂಗಳೂರಿಗೆ ಹೋಗಿ ಡಾಕ್ಟರ್ ಜಲಾಲಿ ಏನಪ್ಪಿ ಅವರು ಬಂದು ಮಾತಾಡಿ ನೋಡಿ ಅವರು ಬಂದರು. ನೋಡಿದ ನಂತರ ಇದೊಂದು ತುಂಬ ಡಿಫಿಕಲ್ಟ್ ಅಂದರೆ ಇದುವರೆಗೂ ರಿಪೋರ್ಟ್ ಆಗಲಿಲ್ಲ ಇಷ್ಟು ಅಂದರೆ ಫುಲ್ ರೈಟ್ ಎದೆ ಕಂಪ್ಲೀಟಾಗಿ ತೆಗಿಬೇಕು, ಅದ್ರ ಜೊತೆ ಸ್ವಲ್ಪ ಲಂಗ್ಸ್ ತೆಗಿಬೇಕು. ಈ ಥರ ಸರ್ಜರಿ ಇದುವರೆಗೂ ರಿಪೋರ್ಟ್ ಆಗಲಿಲ್ಲ. ನಾವು ನೋಡಿದ ನಂತರ ನೋಡೋಣ ಟ್ರೈ ಮಾಡೋಣ ಅಂತ ನಮ್ಮ ಮೆಡಿಕಲ್ ರೆಕಾರ್ಡ್ಸ್ ಇದು ಎಲ್ಲಾದರೂ ಯಾರಾದರೂ ಮಾಡಿದಾರಂತ ಹುಡ್ಕೊಂಡು ನೋಡಿದರೆ ಅಂದರೆ ಯಾರಾದರೂ ಮಾಡಿದರೆ ಅದೇ ಥರ ನಾವು ಅದನ್ನೇ ಕಾಪಿ ಹೊಡಿಬೋದು. ಅದೇ ಥರ ಮಾಡಿದರೆ ಚಾನ್ಸಸ್ ಆಫ್ ಬೆಟರ್ ರಿಸಲ್ಟ್ ಆ ಥರ. ಆದರೂ ಎಲ್ಲೂ ರಿಪೋರ್ಟ್ ಆಗಿರಲಿಲ್ಲ. ಮತ್ತು ನಾವು ನಮ್ಮ ಟ್ಯೂಮರ್ ಬೋರ್ಡ್ ಅಂತ ಇದೆ, ಟ್ಯೂಮರ್ ಬೋರ್ಡಲ್ಲಿ ನಮ್ಮ ಗುರುಗಳಾದ ಡಾಕ್ಟರ್ ವಿಜಯಕುಮಾರ್ ವೈಸ್ ಚಾನ್ಸಲರ್ ಅವರು ನನ್ನ ಗುರು ಕಿದುವಾಯಲ್ಲಿ ಅವರ ಗುರುಗಳಾಗಿದ್ದರು. ಅವರು ಮತ್ತು ಡಾಕ್ಟರ್ ರೋಹನ್ ಶೆಟ್ಟಿ ನನ್ನ ಜೊತೆ ಇರುವ ಸರ್ಜಿಕಲ್ ಆಂಕಾಲಜಿಸ್ಟ್, ಡಾಕ್ಟರ್ ಅಮರ್ ರಾವ್ ಅವರು ಸರ್ಜಿಕಲ್ ಆಂಕಾಲಜಿಸ್ಟ್, ನಾವೆಲ್ಲ ಸೇರಿಕೊಂಡು ಗಂಟೆ ಕಟ್ಟಲೆ ಇದನ್ನು ಯಾವ ಥರ ಮಾಡಿಕೊಡುದಂತ ಡಿಸ್ಕಷನ್ ನಡೆಸಿ ಆಮೇಲೆ ನೇರವಾಗಿ